ಬಾಗೇಪಲ್ಲಿ ಪಟ್ಟಣದ ತಾಲೂಕು ಕಚೇರಿಯ ಚುನಾವಣಾಧಿಕಾರಿ ಕಚೇರಿಗೆ ಶಾಸಕ ಸುಬ್ಬಾರೆಡ್ಡಿ ತನ್ನ ಪತ್ನಿ ಶೀಲಾ ಹಾಗೂ ಮಗ ಅಭಿಷೇಕ್ರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಇಂದು ನಮ್ಮ ಕುಟುಂಬಸ್ಥರೊಂದಿಗೆ ಖಾದ್ರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಮತ್ತು ಗಡಿತಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಸಲ್ಲಿಸಿ ಜನರ ಆಶೀರ್ವಾದದೊಂದಿಗೆ ಚುನಾವಣಾ ಅಧಿಕಾರಿಗಳಿಗೆ ಸಾಂಕೇತಿಕವಾಗಿ ಉಮೇದುವಾರಿಕೆ ಸಲ್ಲಿಸಲಾಗಿದೆ. ಇದೇ ತಿಂಗಳು ಗುರುವಾರ 20ರಂದು ಸಾವಿರಾರು ಕಾರ್ಯಕರ್ತರೊಂದಿಗೆ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸುತ್ತೇನೆ ಎಂದರು. ಭಗವಂತನ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷ ನನಗೆ ಬಿ ಫಾರ್ಮ್ ನೀಡಿದ್ದು. ಈ ದಿನ ನಮ್ಮ ಕುಟುಂಬ ಸಮೇತರಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರ ಆದಿಯಾಗಿ ನಾಮಪತ್ರ ಸಲ್ಲಿಸಿದ್ದೀನಿ. ದಯವಿಟ್ಟು ನನ್ನ ಮತದಾರರಿಗೆ ನಾನು ಮನವಿ. ಈ ದಿನ ನಾನು ಸುಮಾರು ಮಾಡ್ತಾ 25 ವರ್ಷದಿಂದ ಮಾಡಿದ ಸಮಾಜ ಸೇವೆ ಗುರುತಿಸಿ, ಈ 10 ವರ್ಷಗಳು ಮಾಡಿದಂಥ ಅಭಿವೃದ್ಧಿ ಕೆಲಸವನ್ನು ಗಮನಿಸಿ ತಮ್ಮೆಲ್ಲರ ದಯ ನನ್ನ ಮೇಲಿರಬೇಕು, ತಮ್ಮ ಪ್ರೀತಿ ವಿಶ್ವಾಸ ತಮ್ಮ ಮತ ನನಗೆ ಚಲಾಯಿಸಬೇಕು ಅಂತ ತಮ್ಮ ಮಾತು ಮುಖದ ವಿನಂತಿ ಮಾಡ್ತಾ ಇದ್ದೇನೆ. ಈಗಿನ ರಾಜಕೀಯದ ಬಗ್ಗೆ, ಈಗ ಬಂದಿರುವ ಅಭ್ಯರ್ಥಿಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಆದಷ್ಟು ಸ್ಥಳೀಯರಿಗೆ ಆದ್ಯತೆ ನೀಡಿ ಅಂತ ಒಂದು ಮಾತು. ನಾಮಪತ್ರ ಸಲ್ಲಿಸುವ ವೇಳೆ ಬಾಗೇಪಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ ಹಾಗೂ ಗುಡಿಬಂಡೆ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಭಾಗಿಯಾಗಿದ್ದರು. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ.